ಬೆಂಗಳೂರಿನ ಸಿಂಗಸಂದ್ರ ಗ್ರಾಮದಲ್ಲಿ ಶ್ರೀ ದಲಿತ್ ಸಂತೋಷ್ ಮತ್ತು ಚಂದ್ರಮ್ಮ ಅವರ ನೇತೃತ್ವದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 65ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮತ್ತು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀ ಮೋಹನ್ ರಾಜ್, ದಲಿತ ಸಂಘರ್ಷ ಸಮಿತಿ ಭೀಮಾವಾದ ರಾಜ್ಯಾಧ್ಯಕ್ಷರು ಮತ್ತು ಹೈಕೋರ್ಟ್ ವಕೀಲರಾದ ಶ್ರೀ ರಮೇಶ್ ರವರು, ಶ್ರೀ ಮಂಜಣ್ಣ ಮತ್ತು ಶ್ರೀ ಪ್ರತೀಶ್, ಗಣೇಶ್ ರೆಡ್ಡಿ, ಡಿಪಿಐ ರಾಜ್ಯಾಧ್ಯಕ್ಷರಾದ ಚಿರತೆ ನವೀನ್ ಮತ್ತು ನಾಗೇಶ್, ಆರ್ಪಿಐ ಪ್ರಧಾನ ಕಾರ್ಯದರ್ಶಿ, ಆರ್ಪಿಐ ರಾಜ್ಯ ಸಂಚಾಲಕರಾದ ಸಿದ್ದರಾಜು, ಮೈಕೋ ರಾಜಪ್ಪ ಮತ್ತು ಚೆನ್ನಪ್ಪ, ಬುರ್ಗಪ್ಪ ಮುನಿರಾಜ್ ಮತ್ತು ರಮೇಶ್ ನಂಜಪ್ಪ ಹಾಗೂ ಶ್ರೀಮತಿ ಪುಷ್ಪಾ ಪಲ್ಲವಿ ಜಯಲಕ್ಷ್ಮಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಬಂದಂತಹ ಮುಖ್ಯ ಅತಿಥಿಗಳಿಂದ ಅಂಧರಿಗೆ ಬ್ರೈನ್ ಸ್ಟಿಕ್ ವಿತರಣೆ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ರಾಷ್ಟ್ರೀಯ ಯೋಗ ಪಟುಗಳಿಂದ ಯೋಗ ಪ್ರದರ್ಶನ ಮಾಡಿದ ಯೋಗ ಪಟುಗಳಿಗೆ ಸನ್ಮಾನಿಸಲಾಯಿತು ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಉದಯ ಸುದ್ದಿಯೊಂದಿಗೆ ಬಂದಂತಹ ಅತಿಥಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಹಂಚಿಕೊಂಡರು. ಜಾತಿಗಳಿಗೆ ಆಯೋಗವನ್ನು ರಚನೆ ಮಾಡಿ ಅಂತ ಒತ್ತಾಯ ಮಾಡಿದ್ರು. ನೆಹರು ಅದು ಆಗೋದಿಲ್ಲ ಅಂದವಾಗ ತನ್ನ ಸ್ಥಾನಕ್ಕೆ 1951 ಸೆಪ್ಟೆಂಬರ್ 27 ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂಥ ಇಡೀ ವಿಶ್ವದಲ್ಲೇ ಏಕೈಕ ವ್ಯಕ್ತಿ ಅಂದರೆ ತನ್ನ ಅಧಿಕಾರಕ್ಕೋಸ್ಕರ ಈ ಸಮುದಾಯಗಳ ವಿಮೋಚನೆ ಆಗಬೇಕು ಅಂತೇಳಿ ರಾಜೀನಾಮೆ ಕೊಟ್ಟು ಬಂದಂಥವ್ರು. ಹಾಗಾಗಿ ಅಂಬೇಡ್ಕರ್ ಸಾಹೇಬರಿಗೆ ದೊಡ್ಡ ಕನಸಿದ್ದಿತ್ತು ಏನು ಅಂದರೆ ನನ್ನ ಜನ ಬೌದ್ಧರಾಗಬೇಕು. ಒಂದು ಬೌದ್ಧರಾಗೋದ್ರ ಮುಖಾಂತರ ಒಂದು ಸಮಾನತೆಯ ಸಮಾಜವನ್ನು ಕಾಣೋದಕ್ಕೆ ಸಾಧ್ಯವಾಗ್ತದೆ, ಗುಲಾಮಗಿರಿ ಇಲ್ಲದೆ ಅಂತ ಒಂದು ಸಮಾಜವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಒಂದು. ಎರಡನೇದಾಗಿ ನನ್ನ ಜನ ಅಧಿಕಾರದ ಕಡೆ ಸಾಗಬೇಕು, ಸ್ವತಂತ್ರ ರಾಜ್ಯಾಧಿಕಾರದ ಕಡೆ ಸಾಗಬೇಕು ಅಂಥೇಳಿ ಬಾಬಾ ಸಾಹೇಬ್ರ ಆ ಕಾರಣಕ್ಕೆ 1956 ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಕಟ್ಟಿದ್ರು. ಅನ್ಫಾರ್ಚುನೇಟು ಬಾಬಾ ಸಾಹೇಬರ ಆರೋಗ್ಯದ ಸಮಸ್ಯೆಯಿಂದ 6 ನಮ್ಮಿಂದ ದೂರ ಆದರು. ಆದರೆ ನಾವು ಯಾವ ಬಾಬಾ ಸಾಹೇಬರಿಗೆ ಮೋಸ ಮಾಡಿದರು, ಯಾರು ಬಾಬಾ ಸಾಹೇಬರಿಗೆ ವಂಚನೆ ಮಾಡಿದರು, ಅವರೊಟ್ಟಿಗೆ ನಾವು ಬದುಕ್ತಾ ಇದ್ದೀವಿ. ಅದು ಇವತ್ತೂ ನಾವು ಬಾಬಾ ಸಾಹೇಬರಿಗೆ ಮಾಡ್ತಕ್ಕಂಥ ಬಹುದೊಡ್ಡ ಮೋಸ ವಂಚನೆ ಅಂತ ಅಂದ್ಕೊಂಡಿದ್ದೀನಿ. ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 65ನೇ ಮಹಾ ಪರಿನಿರ್ವಾಣ ದಿನಾಚರಣೆ ಈ ಸಿಂಗಸಂದ್ರ ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ರಾಜ್ ಅವರಿಗೆ ಮೊದಲನೇವಾಗಿ ಅಭಿನಂದನೆಗಳು. ಮತ್ತು ಈ ಕಾರ್ಯಕ್ರಮವನ್ನು ಅಂಧ ಕಲಾವಿದರಿಗೆ ಬ್ರೈನ್ ಸ್ಟಿಕ್ ವಿತರಣೆ ಮತ್ತು ಅನ್ನಸಂತರ್ಪಣೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪಾರ್ಚನೆ ಎಲ್ಲ ಮಾಡಿದ್ದೀವಿ. ಆದರೂ ಇನ್ನೊಂದು ಖುಷಿ ವಿಶೇಷ ಅಂದರೆ ಈ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಇದುವರೆಗೆ ಯಾರೂ ನೆನೆಸ್ಕೊತಾ ಇದ್ದಿಲ್ಲ. ಇವತ್ತು ಸಿಂಗಸಂದ್ರ ಗ್ರಾಮದಲ್ಲಿ ಇಡೀ ಊರಾಗಿ ಒಗ್ಗಟ್ಟಾಗಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರವ್ರನ್ನ ನೆನೆಸ್ಕೊಂಡು ಈಗ ಎಲೆಕ್ಷನ್ ಬಂದಾಗ ಮಾತ್ರ ದಲಿತರು ಬೇಕು, ಎಲೆಕ್ಷನ್ ಬೇಡ ಅಂದರೆ ಅವಾಗ ಬರೋಲ್ಲ, ಎಲೆಕ್ಷನ್ ಬರ್ತಾರೆ ಓಟ್ ಹಾಕ್ತಾರೆ ಅವಾಗ ದಲಿತರು ಅಂತಾರೆ, ಬಟ್ ಗೆದ್ದ ಮೇಲೆ ನಾವು ಬೇಡ ಅವ್ರಿಗೆ. ಆದ್ದರಿಂದ ಆ ಥರ ಯಾರೂ ಬೇಡ, ಎಲ್ಲರೂ ಸಮಾನತೆ, ಎಲ್ಲರಿಗೂ ಸರಿ ಸಮಾನ ಬೇಕು ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಯಾರೇ ಬರಲಿ
ಸಂತೋಷ್ ಅವರು ನಾ ಇಬ್ಬರು ಸೇರಿ ಇದನ್ನು ಮಾಡ್ತಾ ಇದ್ದೀರಿ. ಎಲ್ಲರೂ ನಮಗೆ ನಮ್ಮ ಸಭೆಯಲ್ಲಿರೋಂಥವ್ರು ಸಪೋರ್ಟ್ ಮಾಡಿದ್ರು. ಆದ್ದರಿಂದ ನಾವಿಬ್ಬರೂ ಈಗ ಇಷ್ಟುವರೆಗೂ ಈ ಫಂಕ್ಷನನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಸಂತೋಷ್ ಕೇಳ್ಕೊಂಡು. ನೀವು ನೋಡಿದಾಗೆ ಸಿಂಗಸಂದ್ರ ಗ್ರಾಮಸ್ಥರು ಎಲ್ಲರೂ ಸೇರಿ ಯಾವುದೇ ಒಂದು ಸಂಘಟನೆ ಹೆಸರಿಲ್ಲದೆ ಮೊದಲನೇ ಬಾರಿಗೆ ಇದು ನಿಜವಾಗ್ಲೂ ಇದೊಂದು ವಿಶೇಷತೆ ಅನ್ಬೋದು. ನಾನು ಸಂತೋಷ್ ಕೇಳಿದಾಗ ಎಲ್ಲರೂ ಸೇರಿ ಮಾಡೋಣಪ್ಪ, ಯಾವುದೇ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾವುದೋ ಒಂದು ವ್ಯಕ್ತಿ ಒಬ್ರಿಗೆ ಸೇರಿರೋದಲ್ಲ, ಇಡೀ ದೇಶದ ಆಸ್ತಿ ಎಲ್ಲರಿಗೂ ಸೇರಬೇಕು ಅಂತೇಳಿ ಇವತ್ತು ಮುಖಾಂತರ ಎಲ್ಲರೂ ಸೇರಿ ಇವತ್ತು ಒಂದು ಮಹಾಪರಿನಿರ್ವಾಣ ದಿವಸ ಇವತ್ತು ಅವ್ರಿಗೊಂದು ಪುಷ್ಪಾಂಜಲಿ ಮಾಡುವ ಮೂಲಕ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 65ನೇ ಮಹಾನ್ ಪರಿನಿಬ್ಬಾಣ ದಿನನ ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದೇ ಮಾತು ಹೇಳೋಕ್ಕಾಗೋದು, ನಮ್ಮ ಏನು ನಮ್ಮ ಡಾಕ್ಟರ್ ಮೋಹನ್ ರಾಜಣ್ಣವ್ರ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಏನು ಹೇಳಿದ್ದಾರೆ, ಬಾಬಾ ಸಾಹೇಬರ ಆಶಯಗಳನ್ನ ಜಾರಿ ಮಾಡೋ ಮೂಲಕ ಅವ್ರ ದಾರಿನಲ್ಲಿ ಸಾಗೋ ಮೂಲಕ ನಾವು ಇವತ್ತು ಸಂಕಲ್ಪ ಮಾಡಬೇಕಾಗಿದೆ. ಅದೇ ಅಂತಿಮ ಆ ನಿಟ್ಟಿನಲ್ಲಿ ಅವೆಲ್ಲ ಸಾಗೋಣ ಅಂತಕ್ಕಂಥದ್ದು ನನ್ನ ಆಶಯ. ಸಿಂಗಸಂದ್ರ ಗ್ರಾಮದಲ್ಲಿ ದಲಿತ್ ಸಂತೋಷ್ ಮತ್ತು ಚಂದ್ರಮ್ಮನವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 65ನೇ ಪರಿನಿಬ್ಬಾಣ ದಿನವನ್ನು ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಭಾಳ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅಂದರಿಗೆ ಬ್ಲೈಂಡ್ ಸ್ಟಿಕ್ ವಿತರಣೆ, ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಅನ್ನ ಸಂತರ್ಪಣೆ ಮುಂತಾದ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಅಂಬೇಡ್ಕರ್ ಅವರ ಆಶಯ ಇದೇ ಆಗಿತ್ತು.